ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ನಮಸ್ತೆ ಮೇಡಮ್. ಆರಾಮ್? ನೀವು ಆರಾಮಿದ್ದೀರಿ? ನಾನು ಆರಾಮಿದ್ದೀನಿ. ಹೇಗ್ ನಡೀತಾ ಇದೆ ರೇಖಿ ಪ್ರಾಕ್ಟೀಸ್ ಎಲ್ಲರದು? ಹಾ ಮೇಡಮ್, ಒಳ್ಳೆ ರೀತಿಯಿಂದ ನಡೀತಿದೆ. ಓಕೆ, ಫೈನ್. ಅಂಡ್ ಯಾರಾದ್ರೂ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋದಿಕ್ ಇಷ್ಟಪಡ್ತೀರಾ? ರೇಖಿ ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಏನೇನ್ ಬೆನಿಫಿಟ್ಸ್ ಆಗಿದೆ ಅಂತ ಅನ್ಬಿಟ್ಟು, ಸೊ ದಟ್ ಬೇರೆಯವ್ರಿಗೂ ಪ್ರಾಕ್ಟೀಸ್ ಮಾಡೋದಿಕ್ಕೆ ಮೋಟಿವೇಟ್ ಮಾಡಿದಾಗ ಆಗತ್ತೆ. ಹಲೋ ಮ್ಯಾಮ್. ಹಾ ಹೇಳಿ. ನಾನು 3 ಇಯರ್ಸ್ ಬ್ಯಾಕ್ ನನ್ಗೆ ಟ್ಯೂಷನ್ಗೆ ಮಕ್ಳುಗಳೆಲ್ಲ ಬಂದ್ರೆ ಮಾಡ್ಬೋದು ಅಂತ ನಾನು ಆತರ ಆಸೆ ಪಟ್ಟಿದ್ದೆ ಮ್ಯಾಮ್. ಮತ್ತೆ ಅದು ಇವಾಗ ಆಗ್ತಿದೆ. ಅವ್ರಾಗೇನೆ ಬರ್ತಿದಾರೆ, ತುಂಬಾ ಜನ ಬರ್ತಿದ್ದಾರೆ. ಇವಾಗ 7th ಮೆಂಬರ್ಸ್ ಬರ್ತಿದ್ದಾರೆ ಟ್ಯೂಷನ್ಗೆ. ಓಕೆ ಓಕೆ, ನೈಸ್. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಓಕೆ ಓಕೆ, ನೈಸ್. ಆಕ್ಚುಲಿ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಏನಾಗತ್ತೆ ಅಂತ ಅಂದ್ರೆ ಅಪರ್ಚುನಿಟೀಸ್ ಓಪನ್ ಆಗತ್ತೆ. ಇವಾಗ ನಂಗೆ ಬರ್ತಿರುವಂತ ಅಪರ್ಚುನಿಟೀಸ್ ಹೇಳ್ಬೇಕಂತ ಅಂದ್ರೆ ಎಲ್ಲಾ ಕಡೆಯಿಂದನು ಬರ್ತಿರುತ್ತೆ. ಕೆಲವು ಸಲ ಕನ್ಫ್ಯೂಸ್ ಆಗತ್ತೆ ಯಾವ್ದ್ ಮಾಡ್ಬೇಕು ಯಾವ್ದ್ ಮಾಡ್ಬಾರ್ದು. ಅಷ್ಟು ತರ ಅಪರ್ಚುನಿಟೀಸ್ ಓಪನ್ ಆಗತ್ತೆ, ಅದು ಮಾಡು ಇದು ಮಾಡು ಅಷ್ಟೊಂದು ಅಪರ್ಚುನಿಟೀಸ್ ಅಲ್ಲಿ. ಬಟ್ ಮೇನ್ ಅಂತ ಅಂದ್ರೆ ನೀವು ಕರೆಕ್ಟ್ ಆಗಿ ಚೂಸ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ನಿಮ್ಗೆ ಯಾವ್ದು ಬೆಸ್ಟ್, ನಿಮ್ಮ ಒಂದು ಸೋಲ್ ಪರ್ಪಸ್ ಗೆ ಯಾವ್ದು ಬೆಸ್ಟ್ ಅನ್ನೋದನ್ನ ನೀವು ಚೂಸ್ ಮಾಡೋದು ಮೇನ್ ಇರತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ನಂದೇ ಎಕ್ಸಾಂಪಲ್ ಕೊಡ್ಬೇಕಂತ ಅಂದ್ರೆ, 2 ಇಯರ್ಸ್ ಬ್ಯಾಕ್ ಕರೋನಾ ಸ್ಟಾರ್ಟ್ ಆಗೋದಿಕ್ಕೂ ಮುಂಚೆ ನಾ ಒಂದು ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಚೆನ್ನಾಗಿ ನಡೀತಾ ಇತ್ತು ಸ್ಕೂಲ್ ಅಲ್ಲೂ ಕೂಡ, ತುಂಬಾ ಮಕ್ಳುಗಳು ಸಪೋರ್ಟಿವ್ ಆಗಿದ್ರು, ಏನು ಪ್ರಾಬ್ಲಮ್ ಇಲ್ಲ. ಫ್ರೀ ಆಗಿ ಒಂಥರ ಸ್ಟ್ರೆಸ್ ಫ್ರೀ ತರ ನಾ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಆಫ್ಟರ್ ದಟ್ ಕರೋನಾ ಸ್ಟಾರ್ಟ್ ಆದ ನಂತರ ಒಂದ್ ಸ್ವಲ್ಪ ಗ್ಯಾಪ್ ಆಯ್ತು, 6 ಮಂತ್ಸ್ ಅಥವಾ ಸ್ವಲ್ಪ ದಿನ ಗ್ಯಾಪ್ ಆಯ್ತು ಐ ತಿಂಕ್. ಅದಾದ ನಂತರ ಮತ್ತೆ ಅವ್ರು ಕರೆದ್ರು, ಬನ್ನಿ ಮೇಡಮ್ ವಾಪಸ್ ಬನ್ನಿ, ಸ್ಕೂಲ್ ಓಪನ್ ಆಗ್ತಿದೆ ಬನ್ನಿ ಅಂತ ಅಂದ್ಬಿಟ್ಟು. ಬಟ್ ಅಷ್ಟರಲ್ಲಿ ನಂದು ಇಲ್ಲಿ ಯೂಟ್ಯೂಬ್ ಚಾನಲ್ ಕ್ಲಿಕ್ ಆಗಿತ್ತು. ನನ್ಗೆ 2 ಆಪ್ಷನ್ಸ್ ಇತ್ತಲ್ಲಿ. ಒಂದು, ಯೂಟ್ಯೂಬ್ ಚಾನಲ್ ಚೆನ್ನಾಗಿದೆ, ಮೋನಿಟೈಸೇಷನ್ ಆಗಿದೆ, ಯೂಟ್ಯೂಬ್ ಚಾನಲ್ ಮುಂದೆ ತಗೊಂಡ್ ಹೋಗ್ಬೇಕು, ಇಲ್ಲ ಸ್ಕೂಲ್ಗೆ ಹೋಗ್ಬೇಕು. ಬಟ್ ಸ್ಕೂಲ್ಗೆ ಹೋದ್ರೆ ಸ್ಯಾಲ್ರಿ ಮಂತ್ಲಿ ಮಂತ್ಲಿ ಸಿಗತ್ತೆ, ಬಟ್ ಯೂಟ್ಯೂಬ್ ಚಾನಲ್ ಇಂದ ಏನು ಇನ್ಕಮ್ ಇಲ್ಲ, ನಾನು ಸುಮ್ನೆ ವರ್ಕ್ ಮಾಡ್ಬೇಕು. 2 ಆಪ್ಷನ್ಸ್ ಇತ್ತು. ಬಟ್ ನನ್ನ ಸೋಲ್ ಪರ್ಪಸ್ ಏನು ಅನ್ನೋದು ನನಗೆ ಗೊತ್ತಿದ್ರಿಂದ, ನನ್ ಸ್ಕೂಲ್ಗೆ ಹೋದ್ರೆ ದುಡ್ಡು ಬರುತ್ತೆ, ತಿಂಗಳ ತಿಂಗಳ ಬರುತ್ತೆ, ಅದು ಪ್ರಾಬ್ಲಮ್ ಇಲ್ಲ. ಬಟ್ ಲಾಂಗ್ ರನ್ ಅಲ್ಲಿ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿದ್ದ ಜಾಬ್ ಯಾವ್ದು ಅಂತ ನೋಡಿದಾಗ ಯೂಟ್ಯೂಬ್. ಸೊ ನಾನ್ ಅದೊಂದು ಧೈರ್ಯವಾಗಿ ಅದೊಂದು ಸ್ಟೆಪ್ ತಗೊಂಡೆ. ಬಿಕಾಸ್ ಬರ್ತಾ ಇರುವಂತ ಸಂಬಳನ ಬಿಟ್ಟು ಇಲ್ಲ ನನ್ ಬರಕಾಗಲ್ಲ ಅಂತ ಹೇಳಿ ಯೂಟ್ಯೂಬ್ ಅಲ್ಲೇ ಫುಲ್ ಟೈಮ್ ಇರೋದು. ಅಂಡ್ ಆಗಿನ ನಂಗೆ ಇನ್ಕಮ್ ಕೂಡ ಸ್ಟಾರ್ಟ್ ಆಗಿರ್ಲಿಲ್ಲ. ಆ ಟೈಮ್ ಅಲ್ಲಿ ಇರೋದು ಅಷ್ಟು ಈಸಿ ಆಗಿರ್ಲಿಲ್ಲ ನನ್ಗೆ. ಇನ್ಫ್ಯಾಕ್ಟ್ ಅದನ್ನ ಬರಲ್ಲ ಸರ್ ಅಂತ ಹೇಳಿದ್ಮೇಲೂ ಅವ್ರು 1 ಮಂತ್ ವರ್ಗು ನಂಗೆ ಫೋರ್ಸ್ ಮಾಡ್ತಾ ಇದ್ರು. ಪ್ರತಿ ಸಲ ಅವ್ರು ನನಗ್ ಕಾಲ್ ಮಾಡಿದಾಗ್ಲೂ ನಂಗ ಅನ್ನಿಸ್ತಿದ್ದು ನಾನು ಎಲ್ಲಾದ್ರೂ ತಪ್ಪು ಮಾಡದ್ನ, ಸ್ಕೂಲ್ ಬರ್ತಾ ಇರೋಂತ ಸ್ಯಾಲ್ರಿನ ನಾನು ಬೇಡ ಅಂತ ಅಂದು ಯೂಟ್ಯೂಬ್ ಮೇಲೆ ನಂಬಿಕೆ ಇಟ್ಟು ಏನಾದ್ರೂ ತಪ್ಪು ಮಾಡದ್ನ ಅಂತ ತುಂಬಾ ಸಲ ಕನ್ಫ್ಯೂಸ್ ಆಗ್ತಿತ್ತು. ಬಟ್ ಇಲ್ಲ, ಡಿಸೈಡ್ ಮಾಡಾಗಿದೆ, ನನ್ನ ಸೋಲ್ ಪರ್ಪಸ್ಗೋಸ್ಕರ ನಾ ವರ್ಕ್ ಮಾಡ್ಬೇಕಂತ ಇದ್ರಲ್ಲೇ ಮುಂದೋಗೋಣ ಅಂತ ಅನ್ಬಿಟ್ಟು. ಬಟ್ ಈಗ ಅನ್ನಿಸ್ತಿದೆ ನನ್ ಸ್ಕೂಲ್ ಬಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಅಂತ. ಸೊ ಹಾಗಾಗಿ ಪ್ರತಿಯೊಬ್ರಿಗೂ ಆ ಒಂದು ಚಾನ್ಸ್ ಸಿಗುತ್ತೆ ನಿಮ್ಮ ಇಷ್ಟವಾದ ಕೆಲಸವನ್ನ ಮಾಡೋದಿಕ್ಕೆ. ಬಟ್ ಅದನ್ನ ಶಾರ್ಪ್ ಆಗಿ ಒಂದು ಥಿಂಕ್ ಮಾಡಿ ತಗೊಳ್ಳೋದು ನಿಮ್ ಕೈಯಲ್ಲಿರುತ್ತೆ, ಡಿಸಿಷನ್ ಮೇಕಿಂಗ್. ಹಾ ನಮಸ್ತೆ ಹೇಳಿ. ನನ್ಗೆ ನೀವ್ ಹೇಳಿದ್ರಲ್ಲ ಇವಾಗ ಸ್ಕೂಲ್ಗೆ ಅಂತ, ನಾನು ಫಸ್ಟ್ ಸ್ಕೂಲ್ಗೆ ಹೋಗ್ತಾ ಇದ್ದೆ ಲಾಕ್ಡೌನ್ ಮುಂಚೆ. ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಮಕ್ಕಳ ಮನೆ ಅಂತ ಹೇಳ್ಬಿಟ್ಟು LKG UKG ಟೀಚ್ ಮಾಡೋದು ಹೋಗ್ತಿದ್ದೆ. ನಂಗೆ ತುಂಬಾ ಇಷ್ಟ ಇತ್ತು ಅದು, ಸ್ಯಾಲ್ರಿ ಕಮ್ಮಿನೇ ಅನ್ಕೊಳ್ಳಿ, ತುಂಬಾ ಇಷ್ಟ ಇತ್ತು ನನಗೆ ಆ ಕೆಲಸ ಮಾಡೋದಕ್ಕೆ. ನನ್ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ನನಗೆ ತುಂಬಾ ಇಷ್ಟ ಇತ್ತು. ಹೋದೆ, ನಾನು 2 ಇಯರ್ಸ್ ಮಾಡ್ದೆ ಅಲ್ಲಿ. ಆಮೇಲೆ ಅಲ್ಲಿ ಮಾಡದ್ಮೇಲೆ ಗ್ಯಾಪ್ ಆಯ್ತು, ಹಿಂಗೇನೆ ಬೇರೆ ಸ್ಕೂಲ್ಗಳಲ್ಲೆಲ್ಲ ಕರೆದ್ರು. ಆನ್ಲೈನ್ ಕ್ಲಾಸಸ್ ಇತ್ತಲ್ವಾ, ನನ್ ಮುಂಚೆ ವರ್ಕ್ ಮಾಡ್ತೀನಿ ಸ್ಕೂಲ್ಗಳಲ್ಲೆಲ್ಲ ಕರೆದ್ರು, ಬೇಡ ನನಗೆ ಇಲ್ಲಿ ತುಂಬಾ ಇಷ್ಟ ಆಗಿದೆ, ಇಲ್ಲೇ ಹೋಗ್ತೀನಿ ನಾನು, ಊರಲ್ಲೇನೆ ಹೋಗೋಣ ಅಂತ ನಾನು ಸುಮ್ನಾಗಿದ್ದೆ. ಈಗ LKG UKG ಸ್ಟಾರ್ಟ್ ಮಾಡೋದು ಅಂದ ತಕ್ಷಣನೆ ಕಾಲ್ ಮಾಡಿದೆ, ಅವರು ನನಗೆ ಕಾಲ್ ಮಾಡ್ಲಿಲ್ಲ, ನಾನೇ ಕಾಲ್ ಮಾಡಿದೆ, ಅವ್ರೇನು ರೆಸ್ಪಾನ್ಸ್ ಮಾಡ್ಲಿಲ್ಲ.
ರೆಸ್ಪಾನ್ಸ್ ಮಾಡ್ಲಿಲ್ಲ, ಇನ್ನೊಬ್ರು ಟೀಚರ್ ಇದ್ರು ಅವ್ರನ್ನ ಬೇಡ ಅಂತ ಬಿಡೋದಕ್ಕೋಸ್ಕರ ಅವ್ರು ಹೇಳಿದ್ರು ಅವ್ರನ್ನ ಬಿಡ್ಬೇಕಾದ್ರೆ ನಿಮ್ಮನ್ನು ತಗೊಳಕ್ಕೆ ಡೈರೆಕ್ಟ್ ಆಗಿ ತಗೊಳೋದಕ್ಕಾಗಲ್ಲ, ಪ್ರೊಸೀಜರ್ ಪ್ರಕಾರ ಮತ್ತೆ ಬೇಕಾದ್ರೆ ಬನ್ನಿ ಅಂತಂದ್ರು. ಪೇರೆಂಟ್ಸ್ ಮೀಟಿಂಗ್ ಅಲ್ಲೂ ಒಂಥರ ಮಾತಾಡಿದ್ರು, ಅದು ನನಗೆ ತುಂಬಾ ಅರ್ಟ್ ಆಯ್ತು. ಅಳೊಬ್ರು ಟೀಚರ್ ಬೇಡ, ಹೊಸೊಬ್ರು ತಗೋತೀವಿ ಅನ್ನತ್ರ ಅರ್ಟ್ ಆಯ್ತು. ಆಮೇಲೆ ಪ್ರೊಸೀಜರ್ ಪ್ರಕಾರ ಹಾಕೊಂಡು ನಾನು ಮತ್ತೆ ಸೆಲೆಕ್ಟ್ ಆಗಿ ಮತ್ತೆ ಹೋದೆ. ಒಂದಿನ ಹೋಗಿ ನನಗ್ ಬೇಜಾರಾಯ್ತು, ಯಾಕೋ ಇವ್ರು ಈ ತರ ಎಲ್ಲ ಮಾತಾಡಿದ್ರಲ್ಲ ನನಗ್ ಬೇಡ ಅಂತ, ಒಂದಿನಕ್ಕೆನೆ ಬಿಟ್ಟೆ ನನ್ಗೆ ಬೇಡ ಹೋಗೋದು ಅಂತ. ಅವತ್ತು ನಾನು ಯಾಕೆ ಆತರ ಡಿಸಿಷನ್ ತಗೊಂಡೆ ಅನ್ನೋದು ಗೊತ್ತಿಲ್ಲ. ಅವತ್ತಿಂದ ಇವತ್ತವರೆಗೂ ನಾನು ತಪ್ಪು ಮಾಡ್ದ ಅಂತ ತುಂಬಾ ಬೇಜಾರಾಗ್ತಿದೆ. ಆಮೇಲೆ ಮಾರ್ನಿಂಗ್ ಬೆಳಗ್ಗೆ ಬೇಗ ಹೇಳಕ್ ಆಗಲ್ಲ, ಎದ್ರೆ ಬೆಳಗ್ ಕರ್ದ್ಬಿಡ್ತಾ, ನನ್ ಕೈಲಿ ಕೆಲ್ಸ ಮಾಡಕ್ ಆಗಲ್ಲ, ಮನೆ ಕೆಲ್ಸನೂ ಮಾಡಕ್ ಆಗಲ್ಲ ಅನ್ನೋ ಅಷ್ಟು ಫೀಲ್, ಪೂರ್ತಿ ನೆಗೆಟಿವ್ ಥಾಟ್ಸ್ ಬಂದು 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 ಹೊಡಿತಿರುತ್ತಲ್ಲ ಆತರ ಆಗ್ತಿದೆ. ಆಮೇಲೆ ರೇಕಿ ಪ್ರಾಕ್ಟೀಸ್ ಮಾಡಕ್ಕೂ ಆಗ್ತಾ ಇಲ್ಲ. ಯಾವಾಗ ಆಗಿದ್ದಿದ್ದೆಲ್ಲ, ಎಷ್ಟ್ ದಿನ ಆಗಿಲ್ಲ, 1 month ಆಯ್ತು. 1 month ಆಯ್ತು. ಸೊ ಅದಕ್ಕೋಸ್ಕರ ನಿಮ್ಗೆ ಇನ್ನ ಆಗ್ತಿಲ್ಲ ರೇಕಿ ಪ್ರಾಕ್ಟೀಸ್ ಮಾಡೋದಿಕ್ಕೆ, ಅದೇ ಡಿಸ್ಟರ್ಬೆನ್ಸ್ ಅಲ್ಲಿ ಇದ್ದೀರಾ. ಮೀನ್ಸ್ ಕೆಲವು ದುಡುಕ್ ನಿರ್ಧಾರ ಅಂತ ಇರತ್ತೆ. ಮೀನ್ಸ್ ಕೆಲವು ಸಲ ಏನಾಗ್ತಿವಿ ಮಾಡ್ತೀವಿ ಅಂತ ಅಂದ್ರೆ ಮೇಡಮ್ ಎರಡ್ ಆಪ್ಷನ್ ಇತ್ತು. ಇವ್ರು ಮತ್ತೂ ಹಿಂಗೆ ಮಾಡಿದ್ರೆ ನಮ್ಗೆ ಇನ್ನ ಅರ್ಟ್ ಆಗುತ್ತೆ. ಬೇಡ, ಅಂಗಡಿ ಇದೆ ನಮ್ದು, ನಮ್ ಮನೆ ಅವ್ರು ಇಲ್ದಾಗ ಅಂಗಡಿನ ಅವ್ರು ಬೇರೆ ಕೆಲ್ಸ ಮಾಡ್ತಿರ್ತಾರೆ, ಅವ್ರು ಇಲ್ದಾಗ ಅಂಗಡಿನ ನಾನ್ ನೋಡ್ಕೊಂಡು ಹೋಗ್ಬೋದು. ಮತ್ತೆ ಇವ್ರಿಂಗ್ ಮಾಡಿದ್ರೆ ಮತ್ತೆ ಅಂಗಡಿ ಕ್ಲೋಸ್ ಆದ್ರೆ ಗಿರಾಕಿಗಳು ಆ ಕಡೆ ಈ ಕಡೆ ಆಗ್ತಾರೆ ಅಂತ ಬೇಡ ಅಂತ ತುಂಬಾ ಥಿಂಕ್ ಮಾಡಿ ಒಂದೇ ದಿನಕ್ಕೆ. ಮತ್ತೆ ನಾನು ಲಾಂಗ್ ಒಂದು 1 month ಎಲ್ಲ ಹೋಗ್ಬಿಟ್ಟು ಬಿಟ್ರೆ ಮಕ್ಳಿಗೂ ಎಫೆಕ್ಟಿವ್ ಆಗುತ್ತೆ, ಅವ್ರಿಗೂ ಇದಾಗುತ್ತೆ, ಇವ್ರು ಬೇರೆ ಟೀಚರ್ ತಗೊಳ್ಳಿ ಅಂತ ಒಂದೇ ದಿನಕ್ಕೆ ನಾನು ತೀರ್ಮಾನ ಮಾಡ್ಬಿಟ್ಟು ಬಿಟ್ಟೆ. ನನ್ ಡಿಸಿಷನ್ ತಪ್ಪ ಅನ್ನಿಸ್ತಿದ್ಯೋ ಇಲ್ಲ, ನನ್ಗೆ ಕರೆಕ್ಟ್ ಡಿಸಿಷನ್ ತಗೊಂಡಿದೀನಿ ಅಂತ ಸ್ಟಿಲ್ ಆಗಿರ್ತೀನಿ, ಬಟ್ ಒಂದೊಂದ್ಸಲಿ ಕೊರಿತಿರುತ್ತೆ ಅದು. ಬಟ್ ಒಂದು ಟಿಪ್ಸ್ ನಿಮ್ಗೆ ಹೇಳ್ಬೇಕಂತ ಅಂದ್ರೆ, ನೀವು ತಗೊಂಡಂತ ಡಿಸಿಷನ್ ಕರೆಕ್ಟ್ ಇದ್ಯಾ ತಪ್ಪಿದ್ಯಾ ಅದು ಬೇರೆಯವ್ರಿಗೆ ಗೊತ್ತಾಗಲ್ಲ, ನಿಮಗೆ ಮಾತ್ರನೇ ಗೊತ್ತಾಗುತ್ತೆ. ಸೊ ಹಂಗಾಗಿ ಬೇರೆಯವರ ಒಂದು ಸಲಹೆಗಳನ್ನ ಕೇಳಿ, ಬಟ್ ಫೈನಲ್ ಡಿಸಿಷನ್ ಏನಿದೆ ಅದನ್ನ ನೀವೇ ತಗೊಳ್ಳಿ. ಅಂಡ್ ಆ ಡಿಸಿಷನ್ ಇಂದ ಏನೇ ರಿಸಲ್ಟ್ ಬಂದ್ರು ನನ್ ಮೇಲೇನೆ ಅದು, ಮೀನ್ಸ್ ಬೇರೆಯವ್ರ ಮೇಲೆ ಅವ್ರು ಹೇಳಿದ್ರು ಅದಕ್ಕೋಸ್ಕರ ಮಾಡ್ದೆ, ಅದನ್ನ ಆ ಕಂಟ್ರೋಲ್ ಅನ್ನ ಬೇರೆಯವ್ರ ಕೈಲಿ ಕೊಡ್ಬೇಡಿ. ಯಾರಿಗೋಸ್ಕರ ಮಾಡಿಲ್ಲ ಅಲ್ಲ, ಅದಕ್ಕೋಸ್ಕರ ಹೇಳ್ತಾ, ಅದನ್ನೇ ಲಾಸ್ಟ್ ಕ್ಲಾಸ್ ಅಲ್ಲೂ ನಾ ಹೇಳಿದ್ದು, ನಿಮ್ಮ ಲೈಫ್ ನ ಕಂಟ್ರೋಲ್ ನ ನೀವೇ ತಗೊಳ್ಳಿ ಅಂತ ಅಂದ್ರೆ, ಬರೀ ಒಂದು ಒಳ್ಳೇದಾದಾಗ ಓಕೆ ನಾನ್ ಮಾಡ್ದೆ ಅನ್ನೋದು, ಅಥವಾ ಇನ್ನೊಂದು ಡಿಸಿಷನ್ ಬೇರೆಯವ್ರ ಮೇಲೆ ಹೇಳೋದು, ಮೀನ್ಸ್ ನಾನ್ ಮಾಡ್ದೆ ಅವ್ರು ಹೇಳಿದ್ರು ಅದಕ್ಕೋಸ್ಕರ ಇದ್ ಮಾಡ್ದೆ, ಸೊ ಅದು ಬೇಡ. ಜಸ್ಟ್ ಯಾರೇ ಹೇಳಿದ್ರು, ಇವನ್ ನಾನ್ ಹೇಳಿದ್ರು ಕೂಡ ಅದು ಸಲಹೆ ಅಷ್ಟೇ ನಿಮ್ಗೆ. ಫೈನಲ್ ಡಿಸಿಷನ್ ತಗೊಳ್ಳುವಂತದ್ದು ನಿಮ್ಮ ಕೈಲೇ ಇರತ್ತೆ, ನಿಮ್ಮ ಮೇಲೇನೆ ಇರತ್ತೆ. ಓಕೆ, ಅಂಡ್ ಈಗ ತಪ್ಪು ಮಾಡಿದ್ನ ಏನು ಅಂತ ಅಂದ್ರೆ, ಕೆಲವು ಪಾಯಿಂಟ್ಸ್ ಗಳನ್ನ ನೀವು ಯೋಚನೆ ಮಾಡಿ. ಒಂದು, ನೀವು ಡಿಸೈಡ್ ಮಾಡ್ಬೇಕಾದ್ರೆ ಅವರು ಏನೋ ಮಾಡಿದ್ರು ಅದಕ್ಕೋಸ್ಕರ ನಾನು ಹಿಂಗ್ ಮಾಡ್ತಾ ಇದ್ದೀನಿ, ಆ ಒಂದು ಬೇಸಿಸ್ ಮೇಲೆ ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ಮೀನ್ಸ್ ಬೇರೆಯವ್ರು ನನ್ಗೆ ಇದಾಗ ಮಾಡ್ತಾ ಇದಾರೆ, ಮೀನ್ಸ್ ಅವ್ರಿಗೆ ಒಂದು ಬುದ್ಧಿ ಕಲಿಸ್ತೀನಿ ಅದಕ್ಕೋಸ್ಕರ ನಾನು ಈ ಡಿಸೈಡ್ ಮಾಡ್ತೀನಿ, ಬೇರೆಯವ್ರಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ನಿಮ್ಮ ಮೇಲೆ ನೀವು ಒಂದು ಸ್ಟ್ರೆಸ್ ಆಗ್ಲಿ ಟೆನ್ಷನ್ ಆಗ್ಲಿ, ಅಥವಾ ನಿಮ್ಮನ್ಗೆ ನೀವೇ ಕೆಡಕ್ ಮಾಡ್ಕೊಂಡು ಬೇರೆಯವ್ರಿಗೆ ಬುದ್ಧಿ ಕಲ್ಸೋದು, ಸೊ ಆ ತರ ನಾನ್ ಮಾಡ್ತಾ ಇಲ್ವಾ ಅದನ್ನ ಒಂದು ಯೋಚನೆ ಮಾಡಿ. ಇನ್ನೊಂದು, ಕೋಪದಲ್ಲಿ ಇದ್ದಾಗ ಬೇಜಾರಲ್ಲಿ ಇದ್ದಾಗ ನಾನ್ ಡಿಸೈಡ್ ಮಾಡದ್ನ ಅದನ್ನ ನೀವು ಸ್ವಲ್ಪ ಯೋಚನೆ ಮಾಡಿ. ಅಂಡ್ ಈಗ ಆಗಿದೆ ಆಗೋಗಿದೆ, ಸೊ ಏನ್ ಆಗಿದೆ ಇಟ್ಸ್ ಫಿನಿಶ್. ಅಂಡ್ ತಪ್ಪ್ ಮಾಡದ್ನ ಸರಿ ಮಾಡದ್ನ, ತಪ್ಪ್ ಮಾಡಿದೀರಾ ನಿಮ್ಗೆ ಅನ್ಸಿದ್ರೆ ಸರಿ ಮಾಡ್ಕೊಳ್ಳೋದಿಕ್ಕೆ ದಾರಿಗಳಿದೆ, ಮತ್ತೆ ನಾನು ಅದನ್ನ ಸರಿ ಮಾಡ್ಬೋದು ಅಂದ್ರೆ ಖಂಡಿತ ಸರಿ ಮಾಡ್ಕೊಳ್ಳಿ. ಬಟ್ ಸರಿ ಮಾಡ್ಕೊಳ್ಳೋದಿಕ್ಕೆ ದಾರಿನೇ ಇಲ್ಲ, ರೋಡ್ ಮುಚ್ಚೋಗಿದೆ ಅಂತ ಅಂದ್ರೆ ಅದ್ರ ಬಗ್ಗೆ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಅದರಿಂದ ಏನ್ ನೀವು ಲೆಸನ್ಸ್ ನ ಕಲ್ತ್ರಿ ಆ ಲೆಸನ್ಸ್ ನ ತಗೊಳ್ಳಿ, ಮುಂದೆ ಹೋಗಿ. ನನಗೆ ರಿಪೀಟ್ ಹೋಗ್ತಿರೋದೆ, ಯಾಕೆಂದ್ರೆ ನನ್ ಮಗಳು UKGಗೆ ಅದೇ ಸ್ಕೂಲಿಗೆ ಸೇರ್ಸಿದೀನಿ. ಅವಳು ಹೋಗೋದಕ್ಕೆ ತುಂಬಾ ಆಟ ಮಾಡ್ತಾಳೆ. 1.5 ವರ್ಷ ಇದ್ದಾಗಿಂದ ಅವಳನ್ನ ಕರ್ಕೊಂಡು ಹೋಗ್ತಿದ್ದೆ ನಾನು, ಅವಳನ್ ಕರ್ಕೊಂಡು ಹೋಗ್ತೀನಿ, ನನ್ ಜೊತೆ ಬಂದು ಬಂದು ರೂಢಿ ಆಗ್ಬಿಟ್ಟು ಈಗ ನನ್ನ ಬಿಟ್ಟು ಹೋಗೋದಕ್ಕೆ ಹಠ ಮಾಡ್ತಿದ್ದಾಳೆ. ಅದು ಒಂಥರ ತುಂಬಾ ಬೇಜಾರಾಗ್ತಿದೆ ನನಗೆ. ಬಿಟ್ಟೆ ಅಂತ ಬೇಜಾರಾಗ್ತಿಲ್ಲ, ಅವಳು ಅಳ್ತಾಳಲ್ಲ ಅನ್ನೋ ಒಂದ್ ಕಾರಣಕ್ಕೋಸ್ಕರ ಬೇಜಾರು. ಮೇಡಮ್, ಆಕ್ಚುಲಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಎಲ್ಲ ಮಕ್ಳು ಅಳ್ತಾರೆ ಸ್ಕೂಲಿಗೆ ಅಂತ ಅಂದ್ರೆ, ಸೊ ಆ ವಿಷಯಕ್ಕೆ ನೀವು ಬೇಜಾರು ಮಾಡ್ಕೊಳ್ಳೋ ಸ್ವಲ್ಪ ಜಾಸ್ತಿನೇ ಹಠ ಮಾಡ್ತಾಳೆ ಅದ್, ಹಂಗಾಗಿ ಬೇಜಾರಾಗುತ್ತೆ. ಅದೇ ಹೇಳಿದ್ದು, ಇವಾಗ
ಮಕ್ಳು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಖಂಡಿತ ಎಲ್ಲ ಸ್ಕೂಲ್ಗೆ ಹೋಗೋದಿ ಕಟ ಮಾಡೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂಡ್ ಈಗ ನೀವು ಚಿಕ್ಕದ್ರಿಂದ ಅವ್ರಿಗೆ ಡಿಪೆಂಡೆಂಟ್ ಆಗಿ ಕಲಿಸ್ಬಿಟ್ರಿ ಅಂತ ಅಂದ್ರೆ ಮತ್ ಬೆಳೀತಾ ಬೆಳೀತಾನು ಅವ್ರ ಅದೇ ಡಿಪೆಂಡೆನ್ಸಿನ ಬಯಸ್ತಾರೆ. ಸೊ ಆದಷ್ಟು ಇಂಡಿಪೆಂಡೆಂಟ್ ಆಗಿ ಅವ್ರೊಬ್ರೇ ಒಂದು ಹೊರಗಡೆ ಓಡಾಡೋಷ್ಟು ಇರ್ಲಿ. ನೀ ಸ್ಕೂಲ್ಗುನು ನಿಮ್ಮ ಮೇಲೇನೆ ಡಿಪೆಂಡ್ ಆಗೋದು ಬೇಡ. ಓಕೆ, ನೀವು ಅದಕ್ಕೋಸ್ಕರ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ನಿಮ್ಮ ಡಿಸಿಷನ್ ನಿಮ್ ಕರೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಬೇರೆ ವಿಷಯಕ್ಕೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಆಗ್ಲೇ ಹೇಳಿ ಒಂದು ಆಪ್ಷನ್ ಅಂತ ಅಂದ್ರೆ ಸ್ಟೋರ್ ಇದೆ, ಅಂಗಡಿ ಇದೆ, ಅಲ್ಲಿಗೆ ನಾನು ಹೋಗ್ಬಹುದು ಅನ್ನೋ ಥಿಂಕಿಂಗ್ ಅಲ್ಲಿ ನಾನು ಬಿಟ್ಟೆ ಅಂತ ಅನ್ಬಿಟ್ಟು. ಸೊ ಅದನ್ನೇ ನೀವು ಪಾಸಿಟಿವ್ ಆಗಿ ತಗೊಂಡು ಆ ಸ್ಟೋರ್ನೇ ಡೆವಲಪ್ ಮಾಡೋದಿಕ್ ಟ್ರೈ ಮಾಡಿ. ಇಲ್ಲ, ಬೇರೆ ಕಡೆನು ನನ್ಗೆ ಅಪರ್ಚುನಿಟೀಸ್ ಇದೆ, ಬೇರೆ ಸ್ಕೂಲ್ಗಳಲ್ಲೂ ನಾನು ಹೋಗ್ಬೋದು ಇಲ್ಲಿ. ಆದ್ರೆ ಬೇಡ ಸದ್ಯಕ್ಕೆ ಅನ್ಕೊಂಡು ಸುಮ್ಮನಾಗಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಮಾಡ್ತೀನಿ ರೇ. ಹಾಯ್ ಮ್ಯಾಮ್. ಹಾಯ್, ಮಾತಾಡ್ತಿದ್ದಾರಾ? ಮಾತಾಡ್ಲಾ? ಇಲ್ಲ, ಮುಗೀತು ಹೇಳಿ. ನನ್ ಮಗಳು ಟಾರ್ಚರ್ ಮಾಡ್ತಿದ್ದಾಳೆ, ಕೈ ಎತ್ತು ನೀ ಮಾತಾಡು ಕೈ ಎತ್ತು ಅಂತ ಪಕ್ಕದಲ್ಲಿ. ಅದಕ್ಕೆ ಮ್ಯಾಮ್ ನಂದು ಡೌಟ್ ಸಿಕ್ಕಿ. ಏನ್ ಮ್ಯಾಮ್? ಪಕ್ಕದಲ್ಲಿ ಇದ್ದಾಳಾ? ಇದ್ದಾಳೆ ಇದ್ದಾಳೆ. ಅದೇ ಸ್ಕೂಲ್ ಕೈ ಎತ್ತಿ ಏನ್ ಮ್ಯಾಮ್ ಮಾತಾಡ್ತಾಳ? ಮಾತಾಡು. ಹಾಯ್ ಹೇಳು ಮ್ಯಾಮ್ಗೆ. ಹಾಯ್ ಮ್ಯಾಮ್. ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮ್ಯಾಮ್. ಓಕೆ, ಹೇಗ್ ನಡೀತಿದೆ ಪ್ರಾಕ್ಟೀಸ್? ರೇರು ಅಂತ ಹೇಳು, ರೇರ್ ಪ್ರಾಕ್ಟೀಸ್ ಮ್ಯಾಮ್. ಹೇಳು, ಮಾತಾಡು. ಮ್ಯಾಮ್ ಅದೇ ನಂದೇನು ಡೌಟ್ಸ್ ಇಲ್ಲ. ಅದೇ ನಮ್ ತಾಯಿಯವ್ರದ್ದು ಅದೇ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತಿಲ್ವಂತೆ. ಟೈಮ್ ಸಿಕ್ಕದಾಗೆಲ್ಲ ಅವರು ಇಟ್ಕೋತಿರ್ತಾರಂತೆ ಮಣಿಪುರ ಚಕ್ರದ ಮೇಲೆ ಕೈಯಿ, ಆದ್ರೂ ಕಡಿಮೆ ಆಗ್ತಿಲ್ಲ ಅಂತ ಹೇಳಿದ್ರು. ಓಕೆ, ಜಸ್ಟ್ ಮಣಿಪುರ ಚಕ್ರದ ಮೇಲೆ ಕೈ ಇಟ್ಕೊಂತ ಬರ್ಲಿ. ಗ್ಯಾಸ್ಟ್ರಿಕ್ ಎಸ್ಪೆಷಲಿ ಸಡನ್ ಆಗಿ ಕಮ್ಮಿ ಆಗೋಗುತ್ತೆ ಅಂತ ನಾನು ಕೂಡ ಹೇಳಲ್ಲ. ಮೀನ್ಸ್ ಅದಕ್ಕೆ ಟೈಮ್ ತಗೊಳುತ್ತೆ. ಮಣಿಪುರ ಚಕ್ರ ಮತ್ತೆ ಮಂಡಿಗಳ ಮೇಲೆ ಜಾಸ್ತಿ ಕೈ ಇಡ್ತಾ ಬರ್ಲಿ. ಹೌದಾ? ಮಂಡಿ ತೋಡೆ ಮತ್ತೆ ಮಣಿಪುರ ಚಕ್ರ. ನೆನ್ನೆಯಿಂದ ಹುಡುಕದೆ, ಡೌಟ್ಸ್ ಏನಾದ್ರು ಇದೆಯಾ ಅಂತ. ಔಟ್ಕಮ್ ಬೇಕಾದ್ರೆ ಎಷ್ಟು ಬೇಕಾದ್ರೂ ಕೊಡ್ತೀನಿ, ಡೌಟ್ಸ್ ಅಂತೂ ಇಲ್ಲ. ಸಿಕ್ಸ್ ಮಂತ್ ಪ್ರಾಕ್ಟೀಸ್ ಮಾಡಿದ್ರೆ ಡೌಟ್ಸ್ ಬರಲ್ಲ ಮ್ಯಾಮ್. ನಮ್ಮ ಹತ್ರನೇ ಡೌಟ್ಸ್ ಬಂದ್ರು, ಏನೇ ಕ್ವಶನ್ ಬಂದ್ರು ಆನ್ಸರ್ ನಮ್ಮ ಹತ್ರನೇ ಇರುತ್ತಲ್ವಾ? ಅದಂತೂ ನಿಜ. ಪ್ರತಿಯೊಂದು ಕ್ವಶನ್ಸ್ಗೂ ಪ್ರತಿಯೊಂದು ಪ್ರಾಬ್ಲಮ್ಸ್ಗೂ ಆನ್ಸರ್ ನಮ್ಮೊಳಗಿರುತ್ತೆ. ನಾವ್ ಅದನ್ನ ಡಿಗ್ ಮಾಡಿದ್ರೆ ನಮ್ಗೆ ಅದು ಸಿಗತ್ತೆ. ಈಗ ಸಿಕ್ಸ್ ಮಂತ್ ರನ್ನಿಂಗ್ ಅಲ್ಲಿ ಇದೆ. ಏನ್ ಡೌಟ್ಸ್ ಬಂದ್ರು ನನ್ಗೆ ಅಲ್ಲೇ ಆನ್ಸರ್ ಸಿಗುತ್ತೆ. ಓಕೆ, ನೈಸ್. ತುಂಬಾ ಡೌಟ್ಸ್ ಬರ್ತಿತ್ತು. ಫೀವರ್ ಎಲ್ಲ ಬಂದ್ರೆ, ಫೀವರ್ ಏನಾದ್ರು ಬಂದ್ರೆ 3 ಡೇಸ್ ಟ್ಯಾಬ್ಲೆಟ್ ಕಂಟಿನ್ಯೂಸ್ ಆಗಿ ತಗೋಬೇಕಿತ್ತು, ಬೆಳಿಗ್ಗೆ ಸಂಖ್ಯೆಲ್ಲ ಬೆಳಿಗ್ಗೆ ಸಂಖ್ಯೆಲ್ಲ. ಬಟ್ ಇವತ್ತ ತೀರಾ ಪ್ರಾಕ್ಟೀಸ್ ಮಾಡ್ತೀನಿ, ಆಗ್ಲೇ ಫುಲ್ ಕಮ್ಮಿ ಆಗಿರುತ್ತೆ. ತೀರಾ ಏನಾದ್ರು ಜಾಸ್ತಿ ಇದೆ ಅನ್ಸಿದ್ರೆ ಅರ್ಧ ಡೋಲೋ ಮಾತ್ರ ತಗೊಳ್ತೀನಿ ಅಷ್ಟೇ. ಓಕೆ, ಓಕೆ, ಫೈನ್. ಅದಕ್ಕೆ ಮೇಲೆ ತಗೊಳ್ಳೋಕೆ ಹೋಗಲ್ಲ. ಹೆಲ್ತ್ ಇಶ್ಯೂಸ್ ಅಲ್ಲಿ ಇದನ್ನೇ ಹೇಳೋದು, ಮೀನ್ಸ್ ಹೆಲ್ತ್ ಇಶ್ಯೂಸ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ರೇಕಿ ಮೇಲೆ ಡಿಪೆಂಡ್ ಆಗ್ಬೇಡಿ. ಹಾಗಂತ ಕಂಪ್ಲೀಟ್ ಮೆಡಿಸಿನ್ ಮೇಲೂ ಡಿಪೆಂಡ್ ಆಗ್ಬೇಡಿ. ಮೆಡಿಸಿನ್ ಏನ್ ತಗೊಳ್ಳೋದಿದೆ ಅದನ್ನ ತಗೊಂತಾ ಇರಿ. ರೇಖಿ ಪ್ರಾಕ್ಟೀಸ್ ಏನಿದೆ ಅದನ್ನ ಮಾಡ್ಕೊಂತಾ ಇರಿ. ಮೆಡಿಸಿನ್ ಕೆಲಸ ಮೆಡಿಸಿನ್ ಮಾಡುತ್ತೆ, ಎಮರ್ಜೆನ್ಸಿಗೆ ಮೆಡಿಸಿನ್ ವರ್ಕ್ ಆಗತ್ತೆ. ಮತ್ತದು ರಿಪೀಟ್ ಆಗ್ಬಾರ್ದು ಅಂತ ಅಂದ್ರೆ ಲಾಂಗ್ ರನ್ನಿಗೆ ರೇಖಿ ನಿಮ್ಗೆ ಹೆಲ್ಪ್ ಮಾಡತ್ತೆ ಅಂತಾನೆ ಹೆಲ್ತ್ ವಿಷಯದಲ್ಲಿ ಹೇಳೋದು. ಹೌದು, ಫಸ್ಟ್ ರೇಖಿ ಮಾಡ್ಬಿಡ್ತೀನಿ. ಅದಾದ್ಮೇಲೆ ಅದ್ ಕ್ಯೂರ್ ಆಗ್ಬಿಡತ್ತೆ. ಒಂದಿನ ಟೈಮ್ ಕೊಟ್ ನೋಡ್ತೀನಿ, ಅಕಸ್ಮಾತ್ ಹೋಗ್ಲಿಲ್ಲ ಅಂದ್ರೆ ಮಾತ್ರ ಅರ್ಧ ಮಾತ್ರ ತಗೊಳ್ತೀನಿ, ಮತ್ತೆ ರೇಖಿ ಮಾಡ್ಬಿಡ್ತೀನಿ ಹಿಂದೆನೆ. ಕಂಪ್ಲೀಟ್ ಆಗಿ ಕ್ಯೂರ್ ಆಗತ್ತೆ. ಈಗಂತೂ ವೈರಲ್ ಫೀವರ್, ತಲೆನೋವು, ಮತ್ತೆ ಹೊಟ್ಟೆ ನೋವು ಬರೋದು, ಅವೆಲ್ಲ ನನ್ನ ಹತ್ರ ರಾಶಿ ರಾಶಿ ಟ್ಯಾಬ್ಲೆಟ್ಸ್ ಇತ್ತು, ತುಂಬಾ ಟ್ಯಾಬ್ಲೆಟ್ಸ್. ಗ್ಯಾಸ್ಟ್ರಿಕ್ ಮಾತ್ರ ಅಂತೂ ಯಾವಾಗ್ಲೂ ಇರೋದು. ಮತ್ತೆ ಕಾಲ್ ನೋವು, ಅದ್ ಹೇಗಿತ್ತು ಅಂದ್ರೆ ಗೊತ್ತಲ್ಲ ನಿಮ್ಗೆ, ಮೇಜರ್ ಪ್ರಾಬ್ಲಮ್ ಅದು. ತುಂಬಾ ದಪ್ಪ, ಸ್ವಲ್ಪ ಕೆಲಸ ಮಾಡಿದ್ರು ಫುಲ್ ದಪ್ಪ ಆಗ್ತಿತ್ತು. ಎಲ್ಲರೂ ಕೇಳ್ತಿದ್ರು ಕಾಲು ಏನಾಗಿದೆ ಏನಾಗಿದೆ ಅಂತ, ಅಷ್ಟು ದಪ್ಪ ಇರ್ತಿತ್ತು. ಬಟ್ ಈಗ ರೇಖಿ ಪ್ರಾಕ್ಟೀಸ್ ಮಾಡಿ ಮಾಡಿ ಈಗ 6 ಮಂತ್ ಅದೇ ರನ್ನಿಂಗ್ ಅಲ್ಲಿ ಇದೆ ಅಲ್ಲ, ಅವಾಗಿಂದ ಇವಾಗಿನವರೆಗೂ ಎಷ್ಟು ಕೆಲಸ ಬೇಕಾದ್ರು ಮಾಡ್ತೀನಿ, ಲಾಸ್ಟ್ ಅಲ್ಲಿ ಹೀಲಿಂಗ್ ಕೊಡ್ತೀನಿ. ಕಮ್ಮಿ ಆಯ್ತು, ಊತ ಏನಿಲ್ಲ, ಮತ್ತೆ ಪೈನು ಇಲ್ಲ. ಪೈನ್ ಅದೇ ದೂರ ಎಲ್ಲಾದ್ರೂ ನಡ್ಕೊಂಡು ಹೋದ್ರೆ ಸ್ವಲ್ಪ ಬಂದು ಪೈನ್ ಇದೆ ಅನ್ಸ್ತು ಅಂದ್ರೆ ಅಲ್ಲಿ ಹೀಲಿಂಗ್ ಕೊಡ್ತೀನಿ. ಹೀಲಿಂಗ್ ಕೊಡೋವಾಗ್ಲೇ ಒಂಥರ ಖುಷಿ ಆಗತ್ತೆ,
ವಾಸಿ ಆಗ್ಬಿಡತ್ತೆ. ಬಟ್ ನನ್ಗೆ ರೇಖಿ ಪ್ರಾಕ್ಟೀಸ್ ರೇಖಿ ದೀಕ್ಷೆ ಕೊಟ್ರಲ್ವಾ, ಆವಾಗ ಫೀವರ್ ಬಂದಿತ್ತು, ಮತ್ತೆ ರಿಪಿಟೇಷನ್ ಅಂತ ಮೂರ್ ಸಲ ಆಗಿದೆ. ಮೂರ್ ಸಲ ರಿಪಿಟೇಷನ್ ಆದದ್ದು ಆದಾಗ್ಲೂ ಜ್ವರ ಮತ್ತೆ ಬಾಡಿ ಪೇನ್ ಬಂದಿತ್ತು. ಕ್ಲೆನ್ಸ್ ಆಗ್ತಿರುತ್ತೆ ಪದೇ ಪದೇ, ಅದಕ್ಕೋಸ್ಕರ ನಿಮ್ಗೆ ಬರ್ತಿದೆ ಅಷ್ಟೇ. ಹೌದಾ? ಮತ್ತೆ ಮ್ಯಾಮ್ ನನಗೆ ನೆಗೆಟಿವಿಟಿ ಜಾಸ್ತಿ ಇರುತ್ತೆ, ಸೊ ಅದೆಲ್ಲ ಕ್ಲೆನ್ಸ್ ಆಗುತ್ತೆ. ನೆಗೆಟಿವಿಟಿಗೆ ಸ್ವಲ್ಪ ಕಮ್ಮಿ ಇತ್ತು ಅಂದ್ರೆ ಆ ರೀತಿ ಎಲ್ಲ ಏನಾಗಲ್ಲ. ಸೊ ಅದು ನೆಗೆಟಿವಿಟಿ ಎಲ್ಲ ಸ್ವಲ್ಪ ಹೊರಗೆ ಹೋಗೋದು. ಏನ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಸಾರಿ ಏನ್ರ ಬಗ್ಗೆನು ಈಗ ತಲೆ ಕೆಡಿಸ್ಕೊಳ್ಳಲ್ಲ. ಇವಾಗ ಖುಷಿಯಾಗಿ ಇದೀನಿ, ಚೆನ್ನಾಗಿ ತಿಂತೀನಿ, 8 ವರೆಗೆಲ್ಲ ನಿದ್ರೆ ಮಾಡ್ಬಿಡ್ತೀನಿ, ಖುಷಿಯಾಗಿ ಮಲ್ಕೊಂತೀನಿ, ಖುಷಿಯಾಗಿ ಎದ್ದೊಳ್ತೀನಿ, ಏನ್ ಕೆಲ್ಸ ಇದ್ರು ಖುಷಿಯಾಗಿ ಮಾಡ್ತೀನಿ, ಯಾರ್ ಏನ್ ಬೇಕಾದ್ರೂ ಅನ್ಕೊಳ್ಳಿ, ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಹೇಳಿಲ್ವಾ ನನ್ಗೆ, ಅದು ಇನ್ನು ಪ್ರಾಕ್ಟೀಸ್ ಮಾಡ್ತಿದಾರಲ್ಲ ಅವ್ರಿಗೆಲ್ಲ ಏನಾದ್ರು ಡೌಟ್ ಬಂದ್ರು ನಾನೇ ಹೇಳ್ತೀನಿ ಈ ತರ ಮಾಡಿ ಈ ತರ ಮಾಡಿ ಅಂತೇಳಿ. ಏನು ಡೌಟ್ಸ್ ಇಲ್ಲ. ಬಟ್ ನನ್ಗೆ ಒಂದ್ ಕನ್ಸ್ ಬರ್ತಿರುತ್ತೆ ಯಾವಾಗ್ಲೂ, ಒಂದು 3 ಇಯರ್ಸ್ ಇಂದ ಬರ್ತಿದೆ, ಗ್ಯಾಸ್ ಬೆಸ್ಟ್ ಆಗೋ ತರ ಕನ್ಸ್ ಬರುತ್ತೆ. ಸಾರಿ, ನಾನೇನೋ ಕಿಚನ್ ಅಲ್ಲಿ ನಿಂತ್ಕೊಂಡು ಅಡ್ಗೆ ಮಾಡ್ತಿರ್ತೀನಿ, ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗೋ ತರ ಕನ್ಸ್ ಬರುತ್ತೆ. ಅದು ಬ್ಲಾಸ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ನಾನು ಅಲ್ಲಿರಲ್ಲ. 3 ವರ್ಷದಿಂದ ಅದೇ ಕನ್ಸ್ ಬರುತ್ತೆ. ಮತ್ತೆ ನೆನ್ನೆನು ಬಂದಿತ್ತು, ಅದು ಭಯ ಆಯ್ತು ಸ್ವಲ್ಪ. ಎಚ್ಚರ ಏನಾಗಲ್ಲ, ನಾ ಏನ್ ಡ್ರೀಮ್ ಬಂದ್ರು ಮಲ್ಕೊಂಡ್ ಚೆನ್ನಾಗಿ ಬೆಳಗ್ಗೆ ಎದ್ದು ಹೇಳಿ ನಿಮ್ಗೆ ಯಾವಾಗ ರಿಯಲೈಸ್ ಆಗತ್ತೆ ಆ ಟೈಮಲ್ಲಿ ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಹೇಳಿ. ನಿನ್ನೆಯಿಂದ ನಾನು ಲಿಸ್ಟ್ ಮಾಡಿದೆ, ಏನಾದ್ರೂ ಡೌಟ್ಸ್ ಇದೆಯಾ ಡೌಟ್ಸ್ ಇದೆಯಾ ಅಂತ ಹುಡುಕಿ 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 ನೋಡಿದೆ. ಬಟ್ ಏನು ಡೌಟ್ಸ್ ಇಲ್ಲ. ಡೌಟ್ಸ್ ಬಂದ್ರು ನನ್ಗೆ ಆನ್ಸರ್ ಸಿಗುತ್ತಲ್ಲ, ಇನ್ನೇನಿದೆ ಬಿಡು ಅಂತ ಹೇಳಿ ಸುಮ್ನೆ ಅದೇ ಸುಮ್ನೆ ಮಾತಾಡೋಣ ಅಂತ ಹೇಳಿ ಮಾತಾಡ್ತಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ. ಹಾ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ, ಹಲೋ ಮ್ಯಾಮ್, ನಾನು ಮಾತಾಡಬಹುದಾ ಮೇಡಮ್? ಲಕ್ಷ್ಮಿ ಅಂತ. ಹಾ ಹೇಳಿ ಮೇಡಮ್. ಮೇಡಮ್, ನಾನು ಸ್ಟಾರ್ಟಿಂಗ್ ನಾನು ನಿಮಗೆ ಕೊಟ್ಟರು ರೇಖಿ ಫಸ್ಟ್ ತಗೊಂಡಿರೋದು ಲಾಸ್ಟ್ ಮಂತ್ ಅಲ್ಲಿ. ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ, ಸ್ವಲ್ಪ ಜರ್ನಿ ಇರೋದ್ರಿಂದ ನಾನು ಕಂಟಿನ್ಯೂ ಆಗಿ ಮಾಡಕ್ಕಾಗ್ತಿಲ್ಲ ಮೇಡಮ್. ನನಗೆ 1-2 ಡೇ ಗ್ಯಾಪ್ ಆಗ್ತಿದೆ ಕೆಲವೊಂದ್ಸತಿ, ಇನ್ನು 21 ಡೇಸ್ ಸತಿ ಕಂಪ್ಲೀಟ್ ಆಗಿಲ್ಲ. ಸೊ ಅದು ನಾನು ಹೇಗ್ ಮಾಡ್ಬೇಕು? ಅದ್ರ ಗ್ಯಾಪ್ ಆಗಿರೋದ್ರಿಂದ ಮತ್ತೆ ಫಸ್ಟ್ ಇಂದ ಅದು ಕೌಂಟ್ ಅನ್ಕೋತ ಹೋಗ್ಬೇಕಾ 21 ಡೇಸ್ ಅಂತ, ಅಥವಾ ಏನ ಹಿಂಗ್ ಗ್ಯಾಪ್ ಆಗಿದ್ರು ಪರವಾಗಿಲ್ವಾ? ಗ್ಯಾಪ್ ಆದ್ರೂ ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. 21 ಡೇಸ್ ಅಂತ ಅಂದ್ರೆ ಅದು ಲೆಕ್ಕ ಅಂತ ಏನಿಲ್ಲ. ಮೀನ್ಸ್ 21 ಸಲ ಪ್ರಾಕ್ಟೀಸ್ ಆದ ನಂತರ ನೀವು ಸೆಕೆಂಡ್ ಲೆವೆಲ್ ಹೋಗ್ಲೇಬೇಕು ಅಥವಾ ಬೇರೆ ಇದಕ್ ಹೋಗ್ಲೇಬೇಕು ಅಂತ ಏನಿಲ್ಲ. ಮೀನ್ಸ್ ಕೆಲವ್ರು ತುಂಬಾ ಆತರ ಮಾಡ್ತಿರ್ತಾರಲ್ಲ, ನನ್ ನೆಕ್ಸ್ಟ್ ಲೆವೆಲ್ ಬೇಕು ನೆಕ್ಸ್ಟ್ ಲೆವೆಲ್ ಬೇಕು, ಸೊ ಅಂತವ್ರಿಗೋಸ್ಕರ ಮಿನಿಮಮ್ 21 ಸಲ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳಿರ್ತೀವಿ ಅಷ್ಟೇ. ಓಕೆ, ಸೊ ನೀವು ಲೆಕ್ಕ ಇಡೋ ಅವಶ್ಯಕತೆ ಇಲ್ಲ. 21 ದಿನ ಆಯ್ತಾ ಅಂತ ಲೆಕ್ಕ ಇಡೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ನಿಮ್ಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ರೇಖಿಯಿಂದ, ಓಕೆ ನನ್ಗೆ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದೆ, ನಂಗೆ ರಿಸಲ್ಟ್ ಸಿಗ್ತಿದೆ ಅಂತ ಅನ್ಬಿಟ್ಟು, ಮೀನ್ಸ್ ನಿಮ್ಮ ಇನ್ನರ್ ಗೈಡೆನ್ಸ್ ಹೇಳ್ಬೇಕು ನನ್ಗೆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು. ಮೀನ್ಸ್ ನಿಮ್ಮ ಇನ್ನರ್ ಗೈಡೆನ್ಸ್ ಯಾವಾಗ ನೀನು ಓಕೆ ನೆಕ್ಸ್ಟ್ ಲೆವೆಲ್ ಹೋಗು ಅಥವಾ ಬೇರೆ ಇನ್ಯಾವುದೋ ಕ್ಲಾಸಸ್ ನ ಅಟೆಂಡ್ ಮಾಡೋ ಅಂತ ನಿಮ್ಗೆ ಯಾವಾಗ ಅನ್ಸುತ್ತೆ ಅವಾಗ ನೀವು ತಗೋಬಹುದು. ಅಲ್ಲಿವರೆಗೂ ನೀವು ರೇಖಿ ಲೆವೆಲ್ ಒನ್ ಕಂಟಿನ್ಯೂ ಮಾಡ್ತಾ ಇರಿ. ಅಂದ್ರೆ ಇದು ಪರ್ಫೆಕ್ಟ್ ರಾಜಕ್ರಿಯ ಯೋಗ ಅಥವಾ ಬೇರೆ ತಗೋಬಹುದು ಏನ್ ಹೇಳಿ? ಇದ್ರಲ್ಲಿ ನಾವು ಪರ್ಫೆಕ್ಟ್ ಆಗಿವ್ ಅಂತ ನಮ್ಗೆ ಅನ್ಸಿದಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ತಗೋಬಹುದು. ಹೌದು, ಹಾಗೆ ತಗೊಳ್ಳೋದು ಒಳ್ಳೇದು. ಪರ್ಫೆಕ್ಟ್ ಅನ್ನೋದಕ್ಕಿಂತ ನಿಮ್ಗೊಂದು ತೃಪ್ತಿ ಸಿಕ್ಕಿರ್ಬೇಕು. ಓಕೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಸಿಕ್ತಿದೆ ಆ ರೇಖಿಯಿಂದ ಅಂತ ಅಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ಹೋಗ್ಬಹುದು. ಮೇಡಮ್, ನಾವು ಪಿರಾಮಿಡ್ ಬಗ್ಗೆ ಒಂದ್ ವಿಡಿಯೋದಲ್ಲಿ ನೀವು ಹೇಳ್ಕೊಟ್ರೆ ನೋಡಿದೆ ಲಾಸ್ಟ್ ವಿಡಿಯೋದಲ್ಲೆಲ್ಲ, ಅದನ್ನ ಯೂಸ್ ಮಾಡಬಹುದಾ? ಫಸ್ಟ್ ಲೆವೆಲ್ ಅವ್ರಿಗೆ ಅಷ್ಟು ಬೆನಿಫಿಟ್ ಇಲ್ಲ ಅದು, ಜಸ್ಟ್ ಸುಮ್ನೆ ಯೂಸ್ ಮಾಡ್ಬೋದು, ಒಂದು ವಿಶ್ ಬಾಕ್ಸ್ ತರ ನೀವು ಯೂಸ್ ಮಾಡ್ಬೋದು. ಬಟ್ ಸೆಕೆಂಡ್ ಲೆವೆಲ್ ಅಲ್ಲಿ ಅಥವಾ ಏಂಜಲ್ಸ್ ಅಥವಾ ಬೇರೆ ಇನ್ಯಾವ್ದಾದ್ರು ತಗೊಂಡಿರ್ತಾರಲ್ಲ, ಸೊ ಅಂತವ್ರಿಗೆ ಅದು ತುಂಬಾ ಬೆನಿಫಿಟ್ ಇದೆ. ರೇಖಿ ಸೆಕೆಂಡ್ ಲೆವೆಲ್ ಅವ್ರಿಗೆ ಎಕ್ಸ್ಪೆಷಲಿ ತುಂಬಾ ಬೆನಿಫಿಟ್ ಇದೆ ಆ ಪಿರಮಿಡ್. ಫಸ್ಟ್ ಲೆವೆಲ್ ಅವರು ಒಂದು ವಿಶ್ ಬಾಕ್ಸ್ ತರ ಯೂಸ್ ಮಾಡ್ಬೋದು, ನೀವ್ ಅದಕ್ಕೆ ಸಿಂಬಲ್ಸ್ ಆಗ್ಲಿ ಮಂತ್ರಸ್ ಆಗ್ಲಿ ಏನು ಹಾಕಕ್ ಆಗಲ್ಲ, ಬಿಕಾಸ್ ನಿಮ್ಗೆ ಯಾವ್ದೇ ಸಿಂಬಲ್ ಮಂತ್ರಗಳು ಇನ್ನ ಸಿಕ್ಕಿರಲ್ಲ. ಜಸ್ಟ್ ನಿಮ್ಮ ವಿಶಸ್ ಏನಿದೆ ಅದನ್ನ ಬರ್ದು ಇಡ್ತಾ ಬರ್ಬೋದು. ಬಟ್ ನೀವ್ ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ತಗೊಂಡ್ರೆ ನಿಮ್ಗೆ ಅದು ತುಂಬಾ ಯೂಸ್ ಆಗುತ್ತೆ. ನಾವು
ತಗೋಬೇಕು ಆದ್ರೂ ಅಷ್ಟು ವಿಶೇಷ ಬಾಕ್ಸ್ ತರ ಯೂಸ್ ಮಾಡಬಹುದು ಮೇಡಮ್, ಎಫೆಕ್ಟ್ ಇದೆಯಾ? ಹೌದು ಹೌದು, ಯೂಸ್ ಮಾಡಬಹುದು. ಬಟ್ ಸೆಕೆಂಡ್ ಲೆವೆಲ್ ಗೆ ನಿಮ್ಗೆ ಎಷ್ಟು ಸ್ಪೀಡ್ ರಿಸಲ್ಟ್ ಸಿಗುತ್ತೋ ಅದರಿಂದ ಅಷ್ಟು ಸ್ಪೀಡ್ ರಿಸಲ್ಟ್ ಫಸ್ಟ್ ಲೆವೆಲ್ ಅವ್ರಿಗೆ ಸಿಗೋದು ಸ್ವಲ್ಪ ಡೌಟ್ ಇದೆ, ಮೀನ್ಸ್ ವಿಚ್ ಪಿರಮಿಡ್ ಇಂದ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಇನ್ನೊಂದು ಡೌಟ್ ಇತ್ತು. ಇವಾಗ ನಾನು ಇದು ರೇಖಿ ಮಾಡ್ತಾ ಮಾಡ್ತಾ ಬಂದಾಗ ನನ್ ಮೆಂಟಲಿ ತುಂಬಾ ಫ್ರೀ ಆಗ್ತಾ ಇದ್ದೀನಿ, ಬಟ್ ಫಿಸಿಕಲಿ ತುಂಬಾ ವೀಕ್ ಅನಿಸ್ತಿದೆ. ಇದಕ್ಕೆ ಆಗ್ತಿದೆ ಅಥವಾ ಈ ಕ್ಲೈಮೇಟ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಮೆಂಟಲಿ ಸ್ಟ್ರಾಂಗ್ ಆಗ್ತಿದ್ದೀರಾ? ಮೆಂಟಲಿ ಫುಲ್ ಫ್ರೀಸ್ ಆಫ್ ಮೈಂಡ್ ಬರ್ತಿದೆ. ಓಕೆ ಫೈನ್ ಫೈನ್. ಆಕ್ಚುಲಿ ಫಿಸಿಕಲಿ ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ವೀಕ್ ಅನ್ಸಿದ್ರು ಪ್ರಾಬ್ಲಮ್ ಇಲ್ಲ, ಮೆಂಟಲಿ ನೀವು ಸ್ಟ್ರಾಂಗ್ ಆಗ್ತಾ ಇದೀರಾ ಅಂತ ಅಂದ್ರೆ ಒಂದು ಫಿಸಿಕಲ್ ಅಲ್ಲಿ ಕೂಡ ನೀವು ಸ್ಟ್ರಾಂಗ್ ಆಗ್ತಾ ಬರ್ತೀರಾ ಖಂಡಿತ. ಬಿಕಾಸ್ ನಮ್ಮ ಒಂದು ಫಿಸಿಕಲಿ ಏನೇ ಪ್ರಾಬ್ಲಮ್ಸ್ ಬಂದ್ರು ಅದಕ್ಕೆ ಮುಖ್ಯವಾದ ಕಾರಣ ಮನ್ಸು. ಸೊ ಆ ಮೈಂಡ್ ಸೆಟ್ ಪೀಸ್ ಆಗ್ಲಿ ಅಥವಾ ಮೆಂಟಲಿ ಸ್ಟ್ರಾಂಗ್ ಆಗೋದಾಗ್ಲಿ ಆಗ್ತಿದೆ ಅಂತ ಅಂದ್ರೆ ನೆಕ್ಸ್ಟ್ ಫಿಸಿಕಲಿ ಹೆಲ್ತ್ ಕೂಡ ನಿಮ್ದು ಚೇಂಜ್ ಆಗ್ತಾ ಬರುತ್ತೆ. ಸೊ ಮೆಂಟಲಿ ಸ್ಟ್ರಾಂಗ್ ಆಗ್ತಿದೆ, ಮೈಂಡ್ ಕೂಲ್ ಆಗ್ತಿದೆ, ಸ್ಟ್ರಾಂಗ್ ಅನ್ನೋದಕ್ಕಿಂತ ಕೂಲ್ ಆಗ್ತಿದೆ. ಗೊತ್ತಾಯ್ತು. ಫಸ್ಟ್ 21 ಡೇಸ್ ಅಲ್ಲಿ ಎಸ್ಪೆಷಲಿ ಫಸ್ಟ್ ಆಗೋದೇ ಮನ್ಸು ಶಾಂತವಾಗುತ್ತೆ, ಕೋಪ ಕಮ್ಮಿ ಆಗುತ್ತೆ, ಟೆನ್ಷನ್ ಫ್ರೀ ಅನ್ಸುತ್ತೆ. ಸೊ ಇದೆಲ್ಲ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಆಗ್ತಾ ಬರುತ್ತೆ. ಮೀನ್ಸ್ ನಮ್ಮ ಯಾವುದೇ ಒಂದೇ ಕಾರಣ ಒಂದು ಫಿಸಿಕಲಿ ಒಂದು ಔಟರ್ ಅಲ್ಲಿ ನಮ್ಗೆ ಏನೇ ಒಂದು ಇದಾದ್ರು ಪ್ರಾಬ್ಲಮ್ಸ್ ಆದ್ರು ಅಥವಾ ಹೆಲ್ತ್ ಇಶ್ಯೂದಲ್ಲಿ ಏನೇ ಒಂದು ಇದಾದ್ರು ಅದಕ್ಕೆ ಮೊದ್ಲು ಮುಖ್ಯ ಕಾರಣ ಮನ್ಸು ಶಾಂತವಾಗಿಲ್ದ ಇರೋಂಥದ್ದು, ಮನ್ಸು ಶಾಂತ ಇಲ್ದೆ ಇರೋಂಥದ್ದು ಮತ್ತೆ ಟೆನ್ಷನ್, ಸ್ಟ್ರೆಸ್, ಕೋಪ ಇದೇ ಕಾರಣ ಇರುತ್ತೆ. ಸೊ ಮೊದ್ಲು ಆ ನಾಲ್ಕು ಕಮ್ಮಿ ಆಯ್ತು ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ಬೇರೆ ಎಲ್ಲಾ ಒಂದು ಫೀಲ್ಡ್ ಅಲ್ಲೂ ಚೇಂಜಸ್ ಬರ್ತಾ ಹೋಗುತ್ತೆ. ಅಂದ್ರೆ ಪಿರಾಮಿಡ್ ಯೂಸ್ ಮಾಡೋದು ಇವಾಗ ಬೇಡ ಅಲ್ವಾ ಮೇಡಮ್? ಸೆಕೆಂಡ್ ಲೆವೆಲ್ ನಾವು ತಗೊಂಡ ಮೇಲೆ ಯೂಸ್ ಮಾಡೋದು ಬೆಟರ್. ಸೆಕೆಂಡ್ ಲೆವೆಲ್ ತಗೊಂಡ್ ಯೂಸ್ ಮಾಡಿದ್ರೆ ನಿಮ್ಗೆ ಬೆಟರ್. ಬಟ್ ನಿಮ್ಗೆ ಬೇಕಂತ ಅಂದ್ರೆ ಜಸ್ಟ್ ನೀವು ತಗೊಂಡ್ ಇಟ್ಕೋಬಹುದು ಅಷ್ಟೇ. ನೀವು ಚೀಟಿಗಳನ್ನ ಬರ್ದು ಕಾಟ್ ಕೆಳಗಡೆ ಇಟ್ಕೊಬಹುದು. ಬಟ್ ಸೆಕೆಂಡ್ ಲೆವೆಲ್ ಅವ್ರಿಗೆ ಹೇಳ್ತೀವಲ್ಲ ತುಂಬಾ ಸ್ಪೀಡ್ ಆಗುತ್ತೆ ರಿಸಲ್ಟ್ ಅಂತ ಅನ್ಬಿಟ್ಟು ಆ ಸ್ಪೀಡ್ ರಿಸಲ್ಟ್ ನಿಮ್ಗೆ ಅಷ್ಟು ಸ್ಪೀಡ್ ಆಗಿ ಬರೋಲ್ಲ. ಬೇಕಂತ ಅಂದ್ರೆ ನೀವು ಆ ಪಿರಮಿಡ್ ಅಲ್ಲಿ ಒಂದು ಕ್ಲಿಯರ್ ಕ್ವಾರ್ಟ್ಸ್ ಟಂಬಲ್ ನ ಇಟ್ಟು ಹೀಲಿಂಗ್ ಅನ್ನ ಮಾಡ್ತಾ ಬರೋದು ಬೇಕಾದ್ರೆ ರಿಸಲ್ಟ್ ಸ್ಪೀಡ್ ಮಾಡುತ್ತೆ. ಒಂದ್ ಸೆಕೆಂಡ್ ಮೇಡಮ್. ಲಕ್ಷ್ಮಿ ಅವರೇ ನಿಮ್ದು ಮುಗಿತಾ? ಇನ್ನೇನಾದ್ರೂ ಡೌಟ್ಸ್ ಇತ್ತಾ? ಮುಗಿತಾ? ಓಕೆ ಫೈನ್. ಹಾ ಹೇಳಿ ನಳಿನಿ ಅವರೇ. ನಾನ್ ನಳಿನಾ ಅಂತ. ಹಾ ಹೇಳಿ. 21 ಡೇಸ್ ನಾನ್ ಲಾಸ್ಟ್ ಮಂತ್ ರೇಖಿ ತಗೊಂಡೆ ಮೇಡಮ್. 21 ದಿವಸ ಆಯ್ತು ಮೊನ್ನೆ ಮಂಡೇಗೆ 21 ದಿವಸ ಆಯ್ತು. 21 ಡೇಸ್ ಕಂಪ್ಲೀಟ್ ಆಯ್ತು. ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಒನ್ ಫೋರ್ತ್ ನೀವ್ ಹೇಳ್ದಾಗೆ 2 ಡೇಸ್ ನನ್ಗೆ ಇದೇನಪ್ಪ ದೀಕ್ಷೆ ಆಗಿದ್ಯಾ ಇಲ್ವಾ ಏನು ಎಕ್ಸ್ಪೀರಿಯನ್ಸ್ ಆಗ್ತಿರ್ಲಿಲ್ಲ. ಥರ್ಡ್ ಡೇ ಫುಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಮೇಡಮ್. ನಾನು ಡೌಟ್ಸ್ ಏನು ಇಲ್ಲ, ಫಸ್ಟ್ ಲೆವೆಲ್ ಅಲ್ಲಿದ್ದೀನಲ್ವಾ ಅದಕ್ಕೋಸ್ಕರ. ಅಂದ್ರೆ 3 ಡೇಸ್ ಮೂರನೇ ದಿವಸ ತುಂಬಾ ತಲೆನೋವು ಬಂತು. ಸರಿ ನೋಡೋಣ ಟ್ಯಾಬ್ಲೆಟ್ಸ್ ತಗೋಕ್ ಬೇಡ ಅಂತ ಸುಮ್ಮನೆ ಅದೇ. ಫೋರ್ತ್ ಡೇ ಫುಲ್ ತಡಿಯಕ್ಕೆ ಆಗಿಲ್ಲ, ಅಷ್ಟು ತಲೆನೋವು ಬಂತು. ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೆ. ಸರಿ 4ನೇ ದಿವಸ ವಾಮಿಟ್ ಎಲ್ಲ ಆಯ್ತು ತಲೆನೋವಿಂದ. ಹಂಗಾಗಿ ಸರಿ ಇವತ್ತ ಸುಮ್ಮನೆ ಇದ್ರೆ ಆಗೋದಿಲ್ಲ, ಮತ್ತೇನಾದ್ರು ಸೈಡ್ ಎಫೆಕ್ಟ್ ಆಗುತ್ತೆ, ಹುಷಾರಿಲ್ದಂಗ ಆದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವತ್ತು ಒಂದ್ ಟ್ಯಾಬ್ಲೆಟ್ ಹಾಕ್ತಾರೆ ಅಷ್ಟೇ ಮೇಡಮ್. ಅದಾದ್ಮೇಲೆ ತಲೆನೋವೆಲ್ಲ ಕಡಿಮೆ ಆಯ್ತು. ನಾನ್ ಮೇನ್ ರೇಖಿ ತಗೊಂಡಿದ್ದು ನನ್ಗೆ ಸೈನಸೈಟಿಸ್, ಕಣ್ಣೋವು, ಮತ್ತೆ ಗ್ಯಾಸ್ಟ್ರಿಕ್, ಬ್ರೀತಿಂಗ್ ಪ್ರಾಬ್ಲಮ್, ವೀಸಿಂಗ್ ತರ ಇತ್ತು. ಮತ್ತೆ ತುಂಬಾ ಭಯ 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 ತರ ಆಗೋದು ನನ್ಗೆ. ಭಯ ಅಂದ್ರೆ ಭಯ, ಏನ್ ಭಯ ಅಂದ್ರೆ ಮಗಳು ಎಲ್ಲ ಕಾಲೇಜ್ಗೆ ಹೋಗ್ಬಂದ್ರೆ ಅವಳಿಗೇನೋ ಆಗ್ಬಿಡುತ್ತೆ, ಯಜಮಾನ್ರಿ ಕೆಲ್ಸಕ್ಕೆ ಹೋಗಿದ್ದಾರೆ ಅವ್ರಿಗೇನೋ ಆಗ್ಬಿಡುತ್ತೆ, ಏನೋ ಕೆಟ್ಟ ನ್ಯೂಸ್ ಬರುತ್ತೆ, ಆತರ ಏನು ಭಯ ಎಲ್ಲ ಭಯ ಆತರ ಎಲ್ಲ ಆಗ್ತಾ ಇತ್ತು. ಇವಾಗ ಫೋರ್ತ್ ಡೇ ನಂಗೆ ತಲೆನೋವು ಬಂದು ವಾಮಿಟ್ ಆಯ್ತು. ಅದಾದ್ಮೇಲೆ ಎಲ್ಲ ಸ್ವಲ್ಪ 5th ಡೇ ಇಂದ ನಂಗೆ ರೇಖಿ ಸ್ವಲ್ಪ ಹೌದಪ್ಪ ನನ್ಗೆ ದೀಕ್ಷೆ ಆಗಿದೆ ಅಂತ ಮೈ ಎಲ್ಲ ಬಿಸಿ ಆಗೋ ತರ ಎಲ್ಲ ಆಗ್ತಾ ಇತ್ತು. ಆಯ್ತು, ಅದಾದ್ಮೇಲೆ ಸ್ವಲ್ಪ ಸ್ಟ್ರೆಂತ್ ಆದೆ ನಾನು ಫಿಸಿಕಲಿ ಮತ್ತೆ ಇದ್ರಲ್ಲಿ. ರೇಖಿ ನಾನು ಡೈಲಿ 2 ಟೈಮ್ಸ್ ಮಾಡ್ತಾ ಇದ್ದೆ ಮೇಡಮ್, ಬೆಳಗ್ಗೆ ಸಾಯಂಕಾಲ 2 ಟೈಮ್. ಈಗ್ಲೂ ಅಷ್ಟೇ, ಈಗ 2 ಟೈಮ್ಸ್ ಮಾಡ್ತಿದ್ದೆ. ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನನ್ಗೆ. ಇವಾಗ ಸ್ವಲ್ಪ ಸೈನಸ್ ಡೈಲಿ ನಾನು ಬೆಳಗ್ಗೆ 10 5 ಟ್ಯಾಬ್ಲೆಟ್ಸ್, ಸಾಯಂಕಾಲ 5 ಟ್ಯಾಬ್ಲೆಟ್ಸ್ ತಿನ್ಲೇಬೇಕಿತ್ತು ನಾನು, ಇಲ್ಲಾಂದ್ರೆ ನಾನು ಹುಷಾರು ಇರ್ತಿರ್ಲಿಲ್ಲ. ಅಷ್ಟೆಲ್ಲ ಟ್ಯಾಬ್ಲೆಟ್ ತಿಂದ್ರು ನನ್ ಕೆಲ್ಸ ನಾನು ಮಾಡ್ಕೊಂತ ಇರ್ಲಿಲ್ಲ. ಎಲ್ಲಾ ಕೆಲ್ಸ ಕೆಲ್ಸದವ್ರು ಮಾಡ್ಬೇಕಾಗಿತ್ತು, ಇಲ್ಲ ಮಗಳು ಇಲ್ಲ ಯಜಮಾನ್ರು ಮಾಡ್ಬೇಕಾಗಿತ್ತು.
ಸ್ಟವ್ ಮೇಲಿಂದ ಒಂದು ಅರ್ಧ ಲೀಟರ್ ಹಾಲು ಕಾಯಿಸಿದ್ರೆ ಅದನ್ನ ಎತ್ತಿ ಕೆಳಗಡೆ ಇಳಿಸೋ ಶಕ್ತಿ ನಂಗಿರ್ಲಿಲ್ಲ, ಅಷ್ಟು ವೀಕ್ ಆಗ್ಬಿಟ್ಟಿದ್ದೆ ನಾನು. ಮತ್ತೆ ತುಂಬಾ ಭಯ 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 ತರ ಆಗ್ತಾ ಇತ್ತು. ಇವಾಗ 21 ಡೇಸ್, ನನ್ ಫಿಫ್ತ್ ಡೇ ಆದ್ಮೇಲಿಂದ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು, ಆರಾಮಾಗಿದ್ದೀನಿ, ಆರಾಮಾಗಿ ಆಗ್ತಾ ಇದ್ದೀನಿ. ಮತ್ತೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರ್ತಾ ಇತ್ತು, ಅದೇ ಹೇಳಿದ್ನಲ್ವ ಇವಾಗ ಆತರ ಏನೋ ಕೆಟ್ ಕೆಟ್ಟ ಯೋಚನೆ, ಏನೋ ಆಗ್ಬಿಡುತ್ತೆ, ಏನೋ ಆಗ್ಬಿಡುತ್ತೆ. ಸ್ನಾನಕ್ ಹೋಗ್ಬೇಕಂದ್ರೆ ಭಯ, ಬಚ್ಚನ್ ಮನೆಗೆ ಹೋಗ್ಬೇಕಂದ್ರೆ ನಂಗೆ ಭಯ, ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಭಯ, ಚಿಲ್ಕ ಹಾಕೊಂತ ಇರ್ಲಿಲ್ಲ, ಅಷ್ಟು ಭಯ ನನ್ಗೆ. ಇವಾಗ ಅದೆಲ್ಲ ಕಡಿಮೆ ಆಗಿದೆ ಮೇಡಮ್, ತುಂಬಾ ಚೆನ್ನಾಗಿ ನನ್ಗೆ ರೇಖೆ ಹಿಡ್ದಿದೆ. ಫುಲ್ಲಿ ಅವಾಗೂ ಬಾಣಂತಿ ತರ ಕಿವಿಗೆ ಹತ್ತಿ ಇಕ್ಕೊಂಡು ಕಾಲಿಗೆ ಸಾಕ್ಸ್ ಹಾಕೊಂಡು ಸ್ವೆಟರ್ ಸ್ಕಾರ್ಫ್ ಕಟ್ಕೊಂಡೇ ಇರ್ಬೇಕು ಸೈನಸೈಟಿಸ್ ಇರೋದ್ರಿಂದ, ಅಷ್ಟು ಇವಾಗ ರೇಖೆ ಡೈಲಿ 2 ಟೈಮ್ಸ್ ಮಾಡೋದ್ರಿಂದ ಎಷ್ಟು ಶೆಕೆ ಬರ್ತಾ ಇದೆ ಅಂದ್ರೆ ನಂಗೆ ಹೇಳಕ್ಕೆ ಆಗಲ್ಲ. ನಮ್ ಮನೇಲಿ ಎಲ್ಲರಿಗೂ ಖುಷಿ ಆಗ್ಬಿಟ್ಟಿದೆ, ನಿನಗ್ ಶೆಕೆ ಆಗ್ತಾ ಇದೀಯಾ ಅಂತಾರೆ. ಬೇಸಿಗೆಗಾಲ ಬಿಟ್ರೆ ಇನ್ ಯಾವ ಟೈಮು ನಾನು ಎಲ್ಲ ಟೈಮು ಪ್ಯಾಕ್ ಫುಲ್ ಕವರ್ ಆಗಿರ್ಬೇಕು, ಎಲ್ಲ ನಾವು ಊರಿಗೆ ಹೋದ್ರೆ ಎಲ್ಲ ಆಡ್ಕೊಂತ ಇರ, ಏನು ಸ್ವೆಟರ್ ಸ್ಕಾರ್ಫ್ ಎಲ್ಲ ಹಾಕೊಂಡು ಬಾಣಂತಿ ತರ ಇರ್ತೀಯ ಅನ್ಬಿಟ್ಟು. ಬಟ್ ಆತರನೇ ಇರ್ಬೇಕಾಗಿತ್ತು ನಾನು, ಇಲ್ಲ ಅಂದ್ರೆ ತಲೆನೋವು ಕಣ್ಣೋವು ಬಂದ್ಬಿಡ್ತಾ ಇತ್ತು ನನ್ಗೆ. ಈಗ ಕಣ್ಣು ಕಡಿಮೆ ಆಗಿದೆ, ಎಲ್ಲ ಕಡಿಮೆ ಆಗಿದೆ ಮೇಡಮ್, ಎಲ್ಲ ಒಂದು 50% ಆರಾಮಾಗಿ ಇದ್ದೀನಿ ಅನ್ನಿಸ್ತಾ ಇದೆ ನನ್ಗೆ. ಬಿ ಪಿ ಅಪ್ ಅಂಡ್ ಡೌನ್ ಆಗ್ತಾ ಇತ್ತು, ಒಂದ್ಸಲಿ ಅಪ್ ಅಂಡ್ ಡೌನ್ ಆಗ್ತಾ ಇತ್ತು, ಒಂದ್ಸಲಿ ಜಾಸ್ತಿ ಒಂದ್ಸಲಿ ಕಡಿಮೆ, ತಲೆ ಸುತ್ತಿ ಹಂಗಂಗೆ ಜಾಸ್ತಿ ತಲೆ ಸುತ್ತು ಬರ್ತಾ ಇತ್ತು. ಹಾಸ್ಪಿಟಲ್ಗೆ ಹೋದ್ರೆ ಒಂದ್ಸಲಿ ಬಿ ಪಿ ಜಾಸ್ತಿ ಆಗಿದೆ, ಒಂದ್ಸಲಿ ಕಡಿಮೆ ಆಗಿದೆ. ಇದೇ ತರ ನಾನು ಕಡಿಮೆ ಅಂದ್ರು ವಾರಕ್ಕೆ 2 ಸಲಿ ಆದ್ರೂ ಹಾಸ್ಪಿಟಲ್ಗೆ ಹೋಗ್ಲೇಬೇಕಿತ್ತು. ಈಗ ನಾನು ನಿಮ್ದು ದೀಕ್ಷೆ ಸ್ಟಾರ್ಟ್ ಮಾಡಿ, ದೀಕ್ಷೆ ಕೊಟ್ಮೇಲೆ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ಮೇಲೆ ನೋಡೋಣ. ಅವತ್ತು 4th ಡೇ 1 ಟ್ಯಾಬ್ಲೆಟ್ ತಗೊಂಡಿದ್ದಷ್ಟೇ, ಸೈನಸೈಟಿಸ್ದು ಇನ್ನ ಬಿ ಪಿ ಟ್ಯಾಬ್ಲೆಟ್ ಎಲ್ಲ ಬಿಟ್ಬಿಟ್ಟೆ ನಾನು, ಸುಮ್ನೆ ನೋಡೋಣ ಅಂದ್ಬಿಟ್ಟು. ಇವಾಗ ಇವತ್ತಿಗೆ ನನ್ಗೆ 26 ಡೇಸ್ ಆಯ್ತು, ನಾನು 1 ಟ್ಯಾಬ್ಲೆಟ್ ತಗೊಂಡಿಲ್ಲ ಮೇಡಮ್. ನಾನು ಆರಾಮಾಗಿದ್ದೀನಿ, ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನನ್ ಜೀವನ ಪೂರ್ತಿ ನಾನು ಇಷ್ಟು ಮಾತ್ರ ಆರಾಮಾಗಿದ್ರೆ ಸಾಕು ಅನ್ಸುತ್ತೆ ಮೇಡಮ್. ಖಂಡಿತ ಇದಕ್ಕಿಂತ ಚೆನ್ನಾಗಿರ್ತೀರಾ, ಜಸ್ಟ್ ನಿಮ್ಮ ರೇಖಿ ಪ್ರಾಕ್ಟೀಸ್ ರೆಗ್ಯುಲರ್ ಇರ್ಲಿ ಅಷ್ಟೇ. ಮಾಡ್ತಾ ಇದ್ದೆ ಮೇಡಮ್, 2 ಟೈಮ್ಸ್ ಮಾಡ್ತೀನಿ, ಅದೇ ತುಂಬಾ ಚೆನ್ನಾಗಿದೆ, ನನಗೆ ರೇಖೆ ಚೆನ್ನಾಗಿ ಹಿಡಿದಿದೆ ಅಂತ ಅನ್ನಿಸ್ತಾ ಇದೆ ಮೇಡಮ್ ನನ್ಗೆ. ನನ್ ಕೆಲಸ ನಾನು ಮಾಡ್ಕೊಳಂಗ್ ಆಗಿದ್ದೀನಲ್ವಾ, ಅಷ್ಟೇ ಸಾಕು ನನ್ಗೆ. ಖಂಡಿತ ಇನ್ನ ಚೆನ್ನಾಗ್ತೀರ, ರೇಖಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಓಕೆ ಮೇಡಮ್, ನಾನು ಇನ್ನ ಒಂದು ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಇಲ್ಲ ಇಲ್ಲ, ಮಾಡ್ತಾ ಬನ್ನಿ. ಮತ್ತೆ ನಾನು ಇವಾಗ ಇದ್ದು ಚೆನ್ನಾಗಿ ಪ್ರಾಕ್ಟಿಸ್, 21 ಡೇಸ್ ಆಗಿದೆ ಅಂತ ನಾನು ಸೆಕೆಂಡ್ ಲೆವೆಲ್ ತಗೊಳ್ಬೇಕು ಅಂತ ಏನಿಲ್ಲ, ನಾನು ಇನ್ನು ಚೆನ್ನಾಗಿ ಇದ್ರಲ್ಲೇ ಪ್ರಾಕ್ಟೀಸ್ ಮಾಡಿ ಆಮೇಲೆ ಸೆಕೆಂಡ್ ಲೆವೆಲ್ ಹೋಗೋಣ ಅಂತ ಇಷ್ಟ ಮೇಡಮ್. ಯಾಕಂದ್ರೆ ಇವಾಗ ಕೊರೋನಾ ಟೈಮ್ ಇದೇನೋ, ಇನ್ನೊಂದೇನೋ ಕಾಯಿಲೆ ಎಲ್ಲ ಬಂದಿದೆ. ನಾನೇನೋ ಆರಾಮ್ ಹೋಗ್ತಾ ಇದ್ದೀನಿ, ಆರಾಮ್ ಆಗಿದ್ದೀನಿ ಆಲ್ರೆಡಿ 50%. ನನ್ ಮಗಳಿಗೆ, ನಮ್ ಮನೆಗೆ, ಯಜಮಾನ್ರಿಗೆ, ಎಲ್ರಿಗೂ ಹೀಲ್ ಮಾಡ್ಬೇಕಂದ್ರೆ ನಾನ್ ಸೆಕೆಂಡ್ ಲೆವೆಲ್ ತಗೋಬೇಕು ಅಂತ ಅನ್ನಿಸ್ತಾ ಇದೆ ಮೇಡಮ್, ನಮಗ್ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಫಸ್ಟ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು, ಅದಾದ ನಂತರ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋದ್ರೆ ಒಳ್ಳೇದು. ಇದು ಎಲ್ಲ ಕಡಿಮೆ ಆಗಿದೆ ಮೇಡಮ್, ಕಾಲ್ ನೋವು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಅಷ್ಟೇ. ಮೊಣಕಾಲು ನೋವು ಕಮ್ಮಿ ಆಗತ್ತೆ, ಅದು ಕಮ್ಮಿ ಆಗತ್ತೆ. ಇವಾಗ ಇಷ್ಟೆಲ್ಲ ಕಮ್ಮಿ ಆಗಿದೆ, ಇನ್ನ ಅದೊಂದ್ ಕಮ್ಮಿ ಆಗಲ್ವಾ? ಖಂಡಿತ ಅದು ಕಮ್ಮಿ ಆಗತ್ತೆ. ಕೆಲವು ಕರ್ಮಗಳು ಡೀಪ್ ರೂಟೆಡ್ ಇರುತ್ತಲ್ಲ, ಸೊ ಅಂತದ್ದು ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಹೊರತು ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ನಾನ್ ಅದಕ್ಕೆ ಅನ್ಕೊಂಡೆ ನಾವ್ ಇದ್ದು 4th ಫ್ಲೋರ್ ಎಲ್ಲೋ ಮೆಟ್ಲು ಜಾಸ್ತಿ ಹತ್ತಿ ಇಳಿಯೋದ್ರಿಂದ ಆತರ. ಇಲ್ಲ ಇಲ್ಲ, ಹಾಗೇನಿಲ್ಲ, ಹಾಗೆಲ್ಲ ಏನು ಅನ್ಕೊಳ್ಳೋದ್ ಬೇಡ, ಅದು ಕೂಡ ಕಮ್ಮಿ ಆಗತ್ತೆ ನಿಮ್ಗೆ. ನನ್ಗೆ ನಂಬಿಕೆ ಇದೆ ಮೇಡಮ್, ಅದು ಕಡಿಮೆ ಆಗುತ್ತೆ ಅಂತ. ಇಷ್ಟೆಲ್ಲ ಕಡಿಮೆ ಆಗಿದೆ, ನಾನು ಹೋಗ್ತಾ ಇರೋ ಹಾಸ್ಪಿಟ್ಲೇ ಇರ್ಲಿಲ್ಲ ಮೇಡಮ್. ಎಷ್ಟು ಎಲ್ಲಿ ಯೂಟ್ಯೂಬ್ ಅಲ್ಲಿ ಯಾವ ಹಾಸ್ಪಿಟ್ಲ್ ಚೆನ್ನಾಗಿದೆ ಅಂತ ಬಂದ್ರೆ ಅದ್ರಲ್ಲಿ ಹೋಗ್ಲೇಬೇಕು, ಅರ್ಥ ಮಾಡ್ಬಿಡ್ತಾ ಇದ್ದೆ. ನಾನು ಅಲ್ಲೋದ್ರೆ ಸರ್ ಹೋಗ್ತೀನಿ, ನಾನು ಇಲ್ಲೋದ್ರೆ ಸರ್ ಹೋಗ್ತೀನಿ, ನನ್ ಕರ್ಕೊಂಡೋಗ್ರಿ, ಅಲ್ಲೂ ಕರ್ಕೊಂಡೋಗ್ರಿ ಅಂತ. ಅರ್ಧ ರಾತ್ರಿಲೆಲ್ಲ ಎದ್ದಿ ಕರ್ಕೊಂಡೋಗಿದ್ದಾರೆ, ನನ್ಗೆ ಉಸಿರಾಡಕ್ ಆಗ್ತಾ ಇಲ್ಲ ಅಂತ ಹೇಳುವಾಗ ಅಷ್ಟೆಲ್ಲ ಪ್ರಾಬ್ಲಮ್ ಸಫರ್ ಮಾಡ್ತಾ ಇದ್ದವಳು ನಾನು. ಈಗ 21 ಡೇಸ್ ನಾನೇನ ಟ್ಯಾಬ್ಲೆಟ್ ತಿಂದಿರಾ ಇರೋದು, ನಾನೇನ ಒಂದ್ ಹಾಸ್ಪಿಟ್ಲ್ಗೆ ಹೋಗ್ದಿರಾ ಇರೋದು ಅಂತ ನಂಗೆ ಆಶ್ಚರ್ಯ ಆಗ್ತಾ ಇರುತ್ತೆ ಮೇಡಮ್. ನನ್ಗೇನೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸಾರಿ, ಒನ್ ಡೌಟ್. ಹಾ ಹೇಳಿ. ಇದು ನಮ್ದು ಔರಾದಲ್ಲಿ ಕರ್ಮಗಳಿರುತ್ತೆ ಅಂತ ಹೇಳಿದ್ರಲ್ವಾ ನೀವು, ಔರಾನ ಹೆಂಗೆ ಕ್ಲೀನ್ಸ್ ಮಾಡ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು ಔರಾನ ಯಾವ ರೀತಿ ಕ್ಲೀನ್ಸ್ ಮಾಡೋದು ಅಂತನಾ? ಕ್ಲೀನ್ ಮಾಡ್ಕೊಳ್ಳೋದು. ಓಕೆ,